ಕಪ್ಪಲ ಗುದ್ದಿಯಲ್ಲಿ ವಿಭ್ರಂಜನೆಯಿಂದ ಕಾರ ಹುಣ್ಣಿಮೆ. ಮುಂಗಾರು ಹೋರಿ ಪ್ರಥಮ ಸಮೃದ್ಧ ಬೆಳೆ ರೈತರಲ್ಲಿ ಸಂತಸ. ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ ಹುಣ್ಣಿಮೆಯಲ್ಲಿ ಮುಂಗಾರು ಹೋರಿ ಪ್ರಥಮವಾಗಿದ್ದು ಉತ್ತಮ ಬೆಳೆ ನಿರೀಕ್ಷೆಯಿಂದ ರೈತರು ಸಂತಸಗೊಂಡಿದ್ದಾರೆ. ಗ್ರಾಮದ ಪ್ರಮುಖರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಗೋಪಾಲ್ ನಾಯಕ್ ಹಾಗೂ ತುಕಾರಾಮ್ ಪಾಟೀಲ್ ಅವರು ಎತ್ತುಗಳನ್ನು ಗೌಡರ ಮನೆಯ ಮುಂದೆ ವಿಶೇಷ ಪೂಜೆ ಮಾಡಿ ಶ್ರೀ ಭರಮಲಿಂಗೇಶ್ವರ ದೇವಸ್ಥಾನದಿಂದ ಬರಮಾಡಿಕೊಳ್ಳಲಾಯಿತು. ನಂತರ ಭರಮಲಿಂಗೇಶ್ವರ ದೇವಸ್ಥಾನದಿಂದ ಗೌಡರ ಮನೆಯವರೆಗೆ ಹೋರಿಗಳನ್ನು ಪೂರ್ಣವಾಗಿ ಹಿಂಗಾರು ಹಾಗೂ ಮುಂಗಾರು ಹೋರಿಗಳೆಂದು ಓಡಿಸಲಾಯಿತು. ಮುಂಗಾರು ಹೋರಿ ಪ್ರಥಮ ಸ್ಥಾನ ಬಂತು. ನಂತರ ಅದರ ಪ್ರತೀಕವಾಗಿ ರೈತರು ಪರಸ್ಪರ ಒಬ್ಬರಿಗೊಬ್ಬರು ಜೋಳದ ಕಾಳುಗಳನ್ನು ನೀಡಿ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಬಾರಿ ರೈತರಿಗೆ ಮುಂಗಾರು ಮಳೆ ಫಲಪ್ರದವಾಗಲಿದೆ ಎಂಬ ನಂಬಿಕೆ ಹಾಗೂ ಪ್ರತೀತ ಗ್ರಾಮಸ್ಥರಲ್ಲಿ ಮೂಡಿತ್ತು. ನಂತರ ಎತ್ತುಗಳ ಭವ್ಯ ಮೆರವಣಿಗೆಯು ವಿವಿಧ ವೇಣುಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್ ಕೂಡಲಗಿ, ಗ್ರಾಮ ಪಂಚಾಯತ್ ಸದಸ್ಯ ಗೋಪಾಲ್ ನಾಯಕ್, PKPS ಅಧ್ಯಕ್ಷ ಬಾಲಪ್ಪ ನಾಯಕ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಿವಪ್ಪ ದಡ್ಡಿಮನಿ, ಲಕ್ಕಪ್ಪ ಮುನ್ಯಾಳ್, ಕೃಷ್ಣಪ್ಪ ದೊಡ್ಡಮನಿ, ಮುತ್ತಪ್ಪ ಭದ್ರಶೆಟ್ಟಿ, ಮಹಾದೇವ್ ನಾಯಕ್, ಮಾರುತಿ ಸಿಂಗಾಡಿ, ಮಲ್ಲಪ್ಪ ಸಕ್ರೆಪ್ಪಗೋಳ್, ನಿಂಗಪ್ಪ ಸನದಿ, ಹನುಮಂತ್ ಪಾತ್ರೋಟ್, ಕರೆಪ್ಪ ನಿಡಗುಂದಿ, ಮಹಾದೇವ್ ಬಳಿಗಾರ್, ಬಾಳಪ್ಪ ಐದ್ಮನಿ, ಬಾಲಚಂದ್ರ ಮೇತ್ರಿ, ಪ್ರಭು ದಿವಾಕರ್, ಗಂಗಪ್ಪ ಐದ್ಮನಿ, ಮಂಜು ಮೇತ್ರಿ, ಶ್ರೀಶೈಲ್ ಅಂಗಡಿ, ಚಂಪಣ್ಣ ಸುಬಾನಿ, ಭರಮಪ್ಪ ಉದ್ದಪ್ಪಗೋಳ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಪ್ಪಲಗುದ್ದಿಯಿಂದ ಶಿವಾಜಿ ಮೇತ್ರಿ.